ಭಾರತ್ ಮಾತಾ ಕೀ. ಬಂಧುಗಳೇ, ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ ಈ ಘೋಷಣೆಯೊಂದಿಗೆ ಇವತ್ತು ಕರ್ನಾಟಕದಲ್ಲಿ ಈ ರ್ಯಾಲಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ. ಈ ರ್ಯಾಲಿಗೆ ಪ್ರಮುಖವಾದಂಥ ಆಕರ್ಷಣೆ ಇವತ್ತಿನ ನಮ್ಮ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರೇ, ಸದಾನಂದ ಗೌಡ್ರೆ, ಜಗದೀಶ್ ಶೆಟ್ಟವರವರೇ, ಪ್ರಹ್ಲಾದ್ ಜೋಶಿ ಅವರೇ, ವೇದಿಕೆ ಮೇಲೆ ಇರುವಂಥ ಮುರಳೀಧರ್ ನಮ್ಮ ಇನ್ಚಾರ್ಜ್ ಅವರೇ, ಇನ್ನೂ ಅನೇಕ ಗಣ್ಯರು ವೇದಿಕೆ ಮೇಲಿದ್ದಾರೆ. ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರವನ್ನು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ರಾಜ್ಯದ ನಾಯಕರು ತೀರ್ಮಾನ ಮಾಡಿದಾಗ ಎಲ್ಲಿಂದ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಿಂದನೇ ಪ್ರಾರಂಭ ಆಗಬೇಕು. ಈ ನಾಡಿನಲ್ಲಿ ಪ್ರಾರಂಭವಾದಂಥ ಎಲ್ಲ ರ್ಯಾಲಿಗಳು ಬಿಜೆಪಿಗೆ ಶಕ್ತಿಯನ್ನು ತಂದುಕೊಟ್ಟಿದೆ, ಜಯವನ್ನು ತಂದುಕೊಟ್ಟಿದೆ. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಈ ಭ್ರಷ್ಟ ಸರ್ಕಾರ, ಏನು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರ ಸರ್ಕಾರ ಇದೆ, ಇದನ್ನು ಕಿತ್ತೊಗೆಯುವಂತಹ ಒಂದು ಘೋಷಣೆಯೊಂದಿಗೆ ನಾವು ಈ ರ್ಯಾಲಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಬಂಧುಗಳೇ, ಇಡೀ ದೇಶದಲ್ಲಿ ಮೋದಿಯವರ ಎಲ್ಲ ಕಡೆ ಮೋದಿ 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 ಎನ್ನುವ ಒಂದು ವಾಕ್ಯ ಇಡೀ ದೇಶದಲ್ಲಿ ಕೇಳ್ತಾ ಇದ್ದೀರಿ. ಕರ್ನಾಟಕದಲ್ಲೂ ಕೂಡ ನಮ್ಮ ಸರ್ಕಾರ 104 ಜನ ಶಾಸಕರು ಗೆದ್ದರೂ ಕೂಡ ಕಾಂಗ್ರೆಸ್ ಮತ್ತು JDSನ ಕುತಂತ್ರದಿಂದ ಬಿಜೆಪಿಯನ್ನು ಹೊರಗಿಡಬೇಕು, ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು ಅಂತ ಕುತಂತ್ರ ಮಾಡಿ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಮಾಡಿದಂಥ ಕುತಂತ್ರದಿಂದ ಇವತ್ತು ಈ ಒಂದು ಭ್ರಷ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಕಳೆದ 8 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ. ದಿನನಿತ್ಯ ಜಗಳದಲ್ಲಿ ಇವತ್ತು ಯಾರು ಮುಖ್ಯಮಂತ್ರಿ, ಕುಮಾರಸ್ವಾಮಿನ ಸಿದ್ದರಾಮಯ್ಯನ ಅನ್ನೋ ರೀತಿ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ. ಈ ಡೊಂಬರಾಟ ಸಾಕು. ಒಳ್ಳೆಯ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು, ಇದು ಇವತ್ತಿನ ಜನಗಳ ಬಯಕೆ ಇದೆ. ನೀವು ಯಾವುದೇ ಹಳ್ಳಿಗೋಗ್ಲಿ, ಯಾವುದೇ ಪಟ್ಟಣಕ್ಕೆ ಹೋದ್ರೂ ಸಹ ಈ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಈ ಸರ್ಕಾರ ಯಾವತ್ತು ಸತ್ತೋಗ್ತೈತೋ, ಈ ಸರ್ಕಾರ ಯಾವತ್ತು ಬಿದ್ದೋಗ್ತೈತೋ ಅವತ್ತು ಜನ ನೆಮ್ಮದಿಯಿಂದ ಬಾಳ್ತಾರೆ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಪ್ರತಿಯೊಂದು ಕಡೆ ಇವತ್ತು ರೈತರು ಮಾತಾಡುವಂಥದ್ದು, ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರೈತರ ಬಜೆಟ್ ಅನ್ನ ಮಣ್ಣೆ ಮಾಡಿದಂತ ಯಡಿಯೂರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಆಸೆಯಿಂದ ಕಾಯ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ, ಮತ್ತೊಮ್ಮೆ ಮೋದಿ ಸರ್ಕಾರ ಈ ದೇಶದಲ್ಲಿ ಬರಬೇಕು, ಮತ್ತೊಮ್ಮೆ ಮೋದಿ ಸರ್ಕಾರ ಈ ದೇಶದಲ್ಲಿ ಬರಬೇಕು, ಆ ರೀತಿಯಾದಂತ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ 21 ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ಯಡಿಯೂರಪ್ಪನವರ ಬಯಕೆ ಇದೆ, ಕೇಂದ್ರದ ಬಯಕೆ ಇದೆ. ಅದಕ್ಕೋಸ್ಕರ ನಮ್ಮ ಮುರಳೀಧರ್ ಅವರು ಕೂಡ ಇನ್ಚಾರ್ಜ್ ಆಗಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಆ ಒಂದು ಗೆಲುವನ್ನು ತಂದುಕೊಡೋವಂಥದ್ದಕ್ಕೆ ಹುಬ್ಬಳ್ಳಿಯನ್ನು ನಾವು ಆಯ್ಕೆ ಮಾಡಿದ್ದೀರಿ. ನಮ್ಮೆಲ್ಲರ ಇಲ್ಲಿನ ಘೋಷಣೆ, ಮತ್ತೊಮ್ಮೆ ಮೋದಿ ಸರ್ಕಾರ, ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ 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 ಮತ್ತೊಮ್ಮೆ. ಎಲ್ಲರಿಗೂ ಧನ್ಯವಾದಗಳು.